ನೀವು ಮಳೆ ಇಲ್ಲ ತೊಂದರೆ ನೀವಿದ್ದೀರ. ಎಲ್ಲರಿಗೂ ನಮಸ್ಕಾರ. ಸ್ವರ ಸಂಕುಲ ಸಂಗೀತ ಸಭಾ ಮತ್ತು ಹಿಂದೂಸ್ತಾನಿ ಸಂಗೀತ ವಿದ್ಯಾಲಯಗಳ ವತಿಯಿಂದ ಆಯೋಜಿತವಾಗಿರುವಂತಹ ಇಂದಿನ ಹಿಂದೂಸ್ತಾನಿ ಸಂಗೀತ ಗಾಯನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಮ್ಮೆಲ್ಲರಿಗೂ ಮೊದಲಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ನಾಡು ಕಂಡಿರುವಂತಹ ಖ್ಯಾತ ಕಾದಂಬರಿಕಾರರಾದಂತಹ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಾಕ್ಟರ್ ರಮಾವಿ ಬೆಣ್ಣೂರವರು ಕೂಡ ನಮ್ಮ ಜೊತೆ ಆಸೀನರಾಗಿದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ವರ ಸಂಕುಲ ಸಂಗೀತ ಸಭಾದ ಡಾಕ್ಟರ್ ಎಮ್ ಎಸ್ ಭಾಸ್ಕರ್ ಅವರಿಗೂ ಹಾಗೂ ಗುರುಗಳಾದ ಪಂಡಿತ್ ವೀರಭದ್ರಯ್ಯ ಹಿರೇಮಠರವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಸಂಗೀತ ಕಾರ್ಯಕ್ರಮದಲ್ಲಿ ಹಿಂದೂಸ್ತಾನಿ ಗಾಯನವನ್ನು ನಡೆಸಿಕೊಡಲಿಕ್ಕೆ ಪಂಡಿತ್ ಓಂಕಾರನಾಥ್ ಹವಾಲ್ದಾರ್ ಅವರು ನಮ್ಮೊಡನೆ ಉಪಸ್ಥಿತರಿದ್ದಾರೆ. ಇವರು ಹಿಂದೂಸ್ತಾನಿ ಸಂಗೀತ ದಿಗ್ಗಜ ಆಗಿರುವಂತಹ ಪಂಡಿತ್ ನಾಗರಾಜರಾವ್ ಹವಾಲ್ದಾರ್ ಹಾಗೂ ಶ್ರೀಮತಿ ಸುಧಾಮಯಿ ಅವರ ಸುಪುತ್ರ. ನಮ್ಮೆಲ್ಲರ ಮುಂದೆಯೂ ಕೂಡ ಗಾಯನ ಸುಧೆಯನ್ನು ಹರಿಸಲಿಕ್ಕೆ ಆಗಮಿಸಿರುವಂತಹ ಪಂಡಿತ್ ಓಂಕಾರನಾಥ್ ಹವಾಲ್ದಾರ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾರ್ಮೋನಿಯಂ ಸಾಧನ ನೀಡಲಿಕ್ಕೆ ಇರುವಂಥವರು ಶ್ರೀತ ಸಮೀರ್ ಹವಾಲ್ದಾರ್ ಅವರು. ತಬಲಾದಲ್ಲಿ ಸಾಥ್ ನೀಡಲಿಕ್ಕೆ ಪಂಡಿತ್ ಗುರುಮೂರ್ತಿ ವೈದ್ಯ ಅವರು ಕೂಡ ಆಗಮಿಸಿದ್ದಾರೆ. ಎಲ್ಲ ಕಲಾವಿದರಿಗೂ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್ವರಿಗೂ ನಮಸ್ಕಾರ. ಸ್ವರ ಸಂಕುಲ ಸಂಗೀತ ಸಭಾ ಅವರು ನನಗೆ ಇಲ್ಲಿ ಹಾಡಲಿಕ್ಕೆ ಇವತ್ತು ಅವಕಾಶ ಕೊಟ್ಟಿದ್ದಾರೆ. ಡಾಕ್ಟರ್ ಭಾಸ್ಕರ್ ಸರ್, ಪಂಡಿತ್ ವೀರಭದ್ರಯ್ಯ ಸರ್ ಅವರು ಇಲ್ಲಿ ಬರಮಾಡಿಕೊಂಡಿದ್ದಾರೆ, ಅವರಿಗೆ ಧನ್ಯವಾದ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ, ಎಸ್ ಎಲ್ ಭೈರಪ್ಪ ಸರ್ ಇದ್ದಾರೆ ಅವ್ರಿಗೂ ನಮಸ್ಕರಿಸ್ತಾ, ಈ ಸಂಜೆ ರಾಗ ಆನಂದಿ ಕಲ್ಯಾಣ್ ರಾಗದಿಂದ ಪ್ರಾರಂಭ ಮಾಡ್ತಿದ್ದೀವಿ. ಈ ರಾಗಕ್ಕೆ ನಾಲ್ಕು ಹೆಸರಿನಿಂದ ಕರೀತಾರೆ. ಆನಂದಿ ಕಲ್ಯಾಣ್, ಆನಂದಿ, ನಂದ್ ಕಲ್ಯಾಣ್ ಅಥವಾ ನಂದ್, ಈ ನಾಲ್ಕು ಹೆಸರಲ್ಲಿ ಈ ರಾಗ ಬಹಳ ಪಾಪ್ಯುಲರ್ ರಾಗ, ಸಂಜೆ ಹಾಡುವಂಥ ರಾಗ. ಅದರಲ್ಲಿ ವಿಲಂಬಿತ್ ಏಕ್ ಥಾಲ್ ಮತ್ತು ಧೃತ್ ತೀನ್ ಥಾಲಲ್ಲಿ ಎರಡು ಖಯಾಲ್ ಪ್ರಸ್ತುತಿ ಮಾಡ್ತೀನಿ. ರಾಗ ನಂದ್ re
Yeah.
सैया तुगे ढूंढो बारे
ಬಾರಿ ಸೈಯ ಬಾರಿ ಸೈ ಸೈ Ah, 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 ah.
Say, ah.
Yeah.
ಅಜಹೂನ ಆ ಅಜಹೂನ ಆ ಅಜಹೂನ ಆ ಅಜಹೂನ ಮುಂದಿನ ಪ್ರಸ್ತುತಿ ರಾಗ ಜಯಂತ ಮಲ್ಹಾರ್. ಇದನ್ನು ಜೈಪುರ್ ಘರಾನೆಯಲ್ಲಿ
ಜಯ ಜಯ್ ಮಲ್ಹಾರ್ ಅಂತಲೂ ಕರೆಯುವ ಒಂದು ವಾಡಿಕೆ ಉಂಟು. ಹೀಗಾಗಿ ಇದಕ್ಕೆ ಎರಡು ಹೆಸರು, ಜಯಂತ ಮಲ್ಹಾರ್ ಮತ್ತು ಜಯ ಜಯ್ ಮಲ್ಹಾರ್. ಜಯ ಜಯವಂತಿ ಬಹಳ ಸುಂದರವಾದ ರಾಗ, ತಮ್ಗೆ ಗೊತ್ತಿದೆ ಕರ್ನಾಟಕ ಸಂಗೀತದಲ್ಲಿ ಅದು ದ್ವಿಜಾವಂತಿ ಆಗುತ್ತೆ. ಜಯ ಜಯವಂತಿ ಹೆಸರು ಹೇಳ್ದಂಗೆ ಅದು ಜಯ ಅಂದರೆ ಯಾವುದರ ಒಂದು ವಿಕ್ಟ್ರಿ ಆದಾಗ, ಜಯ ಸಾಧಿಸಿದಾಗ ಒಂದು ಸಂಭ್ರಮ ಪಡಲಿಕ್ಕೆ ಹಾಡುವಂಥ ರಾಗ. ಆದರೆ ಜಯ ಜಯವಂತಿ ನಮಗೇನು ಹೇಳುತ್ತೆ ಅಂದರೆ, ಜಯದಲ್ಲಿ ಎರಡು ಪ್ರಕಾರ ಉಂಟು. ಒಂದು ನಮ್ಮನ್ನೇ ನಾವು ಗೆಲ್ಲೋದು, ಅದು ಗೆದ್ದಾಗ ಸಂತೋಷ ಆಗುತ್ತೆ, ಒಂದು ತೃಪ್ತಿ ಸಿಗುತ್ತೆ, ಆಗ ನಾವು ರೂಟೆಡ್ ಆಗಿರಬೇಕಾಗುತ್ತೆ. ಇನ್ನೊಂದು ಜಯ ಬೇರೆಯವ್ರ ಮೇಲೆ ಜಯ ಸಾಧಿಸೋದು, ಅಂದರೆ ವಿಕ್ಟ್ರಿ ಆನ್ ಅದರ್ಸ್, ಡಿಫೀಟಿಂಗ್ ಅದರ್ಸ್, ಬೇರೆಯವ್ರನ್ನ ಸೋಲಿಸಿದಾಗ ಅದು ಒಂದು ರೀತಿ ಜಯ. ಆಗ ಗೆದ್ದಾಗಲೂ ಒಂದು ಮನಸ್ಸಿನಲ್ಲಿ ಒಂದು ತೃಪ್ತಿ ಇಟ್ಟುಕೊಂಡು ಅನುಕಂಪನೂ ಇರಬೇಕು ಸೋತವರಿಗೆ. ಆ ಜಯ ಜಯವಂತಿ ಗೆದ್ದಾಗ ಹೇಗೆ ಅನುಕಂಪ ಇರಬೇಕು ಅನ್ನೋ ಒಂದು ಭಾವನೆಯನ್ನು ಮೂಡಿಸುವಂಥ ಒಂದು ಬಹಳ ಸುಂದರವಾದ ರಾಗ. ಮಲ್ಲಹಾರಂತೂ ತಮಗೆ ಗೊತ್ತೇ ಇದೆ, ಅದು ಮಳೆಗೆ ನಾವು ಅದನ್ನು ಸಮರ್ಪಿಸಿ ಮಳೆ ಎಲ್ಲ ಮಜಲುಗಳು ಅದರಲ್ಲಿ ತರುವಂಥದ್ದು. ಸೊ ಅದೆರಡು ಸೇರಿಕೊಂಡಾಗ ಜಯ ಜಯ ಮಲ್ಹಾರ್, ಜಯಂತ ಮಲ್ಹಾರ್ ಆಗುತ್ತೆ. ಇದರಲ್ಲಿ ಎರಡು ಕೃತಿಗಳನ್ನು ಪ್ರಸ್ತುತ ಮಾಡ್ತೀನಿ, ಎರಡು ಖಯಾಲ್, ವಿಲಂಬಿತ್ ತೀನ್ ತಾಲ್ ಮತ್ತು ಧೃತ್ ತೀನ್ ತಾಲ್. ಈ ಎರಡೂ ಬಂದಿಶ್ ನಾನೇ ರಚನೆ ಮಾಡಲಿಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಮೋಹ ನಾಶ
more.
सुंदर शाम सुंदर मन मोग देवसुंदर मन
श्याम
ನಮೋ ಮಾನ ಶಾಮ ಸುಂದರ ಮನಮೋನ ದರಸ ಬೇಗ ದೇಖಾವೋ ಜೀ
ದರಸ ಬೇಗ ದೇಖಾವೋ ಜೇ ಗಿರಿಧಾರಿ 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 ಮಿಲ ಸಬ ಖೇಲನ ತುಮ ಆವು ಮೋಹನ ಖೇಲೋ ಗಮ ಸಂಗ ಪ್ಯಾರೆ ನಂದಾ ದರಸ ಬೇಗ ದೇಖಾವೋ ಜೇ ಗಿರಿಧಾರಿ ಬೇಗ ದೇಖಾವೋ ಜೇ ಗಿರಿಧಾರಿ ತುಮ ಸಬ ಖೇಲನ ತುಮ ಆವು ಮೋಹನ ಮುಂದಿನ ಪ್ರಸ್ತುತಿ ನಾನು ಅದು ಹೋಟ್ಲಲ್ಲಿ ನಾವು ಚರ್ಚೆ ಮಾಡಿ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ ಮಧ್ಯಾಹ್ನ ಆವಾಗ
ವೈದ್ಯ ಸರೇ ಏನು ಹಾಡ್ತೀವಿ ಇವತ್ತು ಅಂತ ಕೇಳಿದ್ರು, ಹಿಂಗೆ ಹಿಂಗೆ ಸರ್ ಹಿಂಗೆ ಪ್ಲ್ಯಾನ್ ಮಾಡಿದ್ದೀನಿ ಅಂತ. ಮುಂದಿನ ಪ್ರಸ್ತುತಿ ಯಾವ ರಾಗ ಹಾಡಬೇಕು ಅಂತ ನಾನು ವೈದ್ಯ ಸರ್ ಮತ್ತು ಸಮೀರ್ ನನ್ನ ತಮ್ಮ ಸಮೀರ್ನ ಕೇಳಿದೆ. ಚಾಯ್ಸ್ ಇದ್ದಿದ್ದು ಕಲಾವತಿ, ಅಂದರೆ ಅದು ನಮ್ಮ ವರ್ಲಚಿ ಆಗುತ್ತೆ ಹಿಂದೂ ಕರ್ನಾಟಕ ಸಂಗೀತದಲ್ಲಿ. ಇನ್ನೊಂದು ಬಹಳ ಅಪರೂಪವಾದ ಹಿಂದೂಸ್ತಾನಿ ಸಂಗೀತದ ರಾಗನೇ ರಾಗ ಬರ್ವ ಅಂತ. ಬರ್ವ ಹಾಡೋ ಸಮಯ ಮೀರಿ ಹೋಗಿದೆ, ಅದು ಸಂಜೆ ಹಾಡೋದು, ರಾತ್ರಿ ಅಲ್ಲ. ಆದರೆ ಇಲ್ಲಿ ತುಂಬ ವಿದ್ವತ್ ಸಭೆ ಇರೋದ್ರಿಂದ ಹಾಡಬೇಕು ಅಂತ ಆಸೆ, ಯಾಕಂದರೆ ಅದು ತುಂಬ ಅವಕಾಶ ಸಿಗಲ್ಲ ಹಾಡಲಿಕ್ಕೆ. ಈ ಬರ್ವ ರಾಗ ಹುಟ್ಟಿದೆ ಹೇಗೆ ಅಂತ, ಇದು ನನಗೆ ನನ್ನ ಅತ್ಯಂತ ನೂರಾರು ಜನ್ಮದ ಪುಣ್ಯ ಇರಬೇಕು. ನನ್ನ ನಿರೋಡಿ ಗುರುಜಿಯವರು, ಪಂಡಿತ್ ಇಂದುಧರ್ ನಿರೋಡಿ ಗುರುಜಿಯವರು, ಅವರು ನನಗೆ ಕಲಿಸಿದ ರಾಗ ಇದು, ರಾಗ ಬರ್ವ. ಈ ರಾಗದ ಉತ್ಪತ್ತಿ ಹೇಗಾಗಿದೆ ಅಂತಂದರೆ, ಪ್ರಾಯಶಃ ಯಾರ್ಯಾರು ಗೊತ್ತಿಲ್ವೋ ಅವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಗೊತ್ತಿರೋರು ತುಂಬ ಜನ ಇದ್ದೀರಿ. ಮೂರು ರಾಗದ ಸಮ್ಮಿಲನ ಇದು, ದೇಸಿ, ಕಾಫಿ ಮತ್ತು ಸಿಂಧೂರ. ಅದರಲ್ಲಿ ಒಳಹೊಕ್ಕು ಸ್ವಲ್ಪ ನೋಡಿದರೆ ಸಿಂಧೂರ ಕಾಫಿ ಅಂತ ಒಂದು ಜೋಡ್ ರಾಗ ಇದೆ. ಆ ಜೋಡ್ ರಾಗ ನಾಲ್ಕು ಪ್ರಕಾರಗಳು ಬರುತ್ತೆ, ಅದು ಬೇರೆ, ಅದನ್ನು ಮಾಸ್ಟರ್ ಮಾಡೋದು ಬೇರೆ. ಸಿಂಧೂರ ಕಾಫಿ ಅಂತಲೇ ಅದನ್ನು ಪ್ರಸ್ತುತಿ ಮಾಡ್ಬೋದು, ಸಿಂಧೂರ ಕಾಫಿ ಅಂತ ಪ್ರಸ್ತುತ ಮಾಡ್ಬೋದು, ಕಾಫಿ ಸಿಂಧೂರ ಮಾಡ್ಬೋದು, ಇದೆಲ್ಲ ಮಾಡ್ತಾ ಹೋಗ್ಬೋದು. ಇದೆಲ್ಲ ಸೇರಿ ಈ ಬರುವ ರಾಗ ಉತ್ಪತ್ತಿ ಆಗುತ್ತೆ. ಅದು ಇಲ್ಲಿ ನನ್ನ ಗುರುಬಂಧುಗಳು ಕೂತಿದ್ದಾರೆ, ನನಗಿಂತ ಭಾಳ ಹಿರಿಯರು, ಪಂಡಿತ್ ಡಾಕ್ಟರ್ ಭಾಸ್ಕರ್ ಸರ್ ಕೂತಿದ್ದಾರೆ, ಪಂಡಿತ್ ವೀರಭದ್ರೆ ಸರ್ ಕೂತಿದ್ದಾರೆ, ಅವ್ರಿಗೆಲ್ಲರಿಗೂ ತಾಲೀಮಾಗಿದೆ ಈ ರಾಗ. ಸೊ ಅವ್ರ ಮುಂದೆ ಹಾಡೋದು ನನಗೆ ತುಂಬ ಸೌಭಾಗ್ಯ. ಸೊ ತಮ್ಮೆಲ್ಲರ ಮುಂದೆ ರಾಗ ಬರುವ ಒಂದು 5-10 ನಿಮಿಷ ಪ್ರಸ್ತುತಪಡಿಸ್ತೀನಿ, ಯಾಕಂದರೆ ತುಂಬ ಅಪರೂಪದ ರಾಗ. ಮೊದಲೇ ತಿಂತ ಬೇನ ಬಜಾಯ
ಸುಧ ಬೆಸರಾಯ ಬೇನ ಬಜಾಯ ಸುಧ ಬೆಸರಾಯ ಬೇನ ಬಜಾಯ ಸುಧ ಬೆಸರಾಯ ಬೇನ ಬಜಾಯ ಸುಧ ಬೆಸರಾಯ ಬೇನ ಬಜಾಯ ಸುಧ ಬೆಸರಾಯ ಬೇನ ಬಜಾಯ ಸುಧ ಬೆಸರಾಯ ಬೇನ ಬಜಾಯ ಸುಧ ಬೆಸರಾಯ ಬೇನ ಬಜಾಯ ಸುಧ ಬೆಸರಾಯ ಬೇನ ಬಜಾಯ ಸುಧ ಬೆಸರಾಯ ಕೌನ ಗಾಮಕ್ಕೆ ಆಯೆ ಬರವಾ ಬೇನ ಬಜಾಯ ಸುಧ ಬೆಸರಾಯ ಬೇನ ಬಜಾಯ ಸುಧ ಬೆಸರಾಯ ಕೌನ ಗಾಮಕ್ಕೆ ಆಯೆ ಬರುವ ಬೇನ ಬಜಾಯ ಸುಧ ಬೆಸರಾಯ ಬೇನ ಬಜಾಯ ಸುಧ ಬೆಸರಾಯ ಬೇನ ಬಜಾಯ ಸುಧ ಬೆಸರಾಯ ಬೇನ ಬಜಾಯ ಸುಧ ಬೆಸರಾಯ ಕೌನ ಗಾಮಕ್ಕೆ ಆಯೆ ಬರುವ ಬೇನ ಬಜಾಯ ಬಜಾಯ ಬೇನ 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 ಬಜಾಯ ಬೇನ ಬಜಾಯ ಸುಧ ಬೆಸರಾಯ ಬೇನ 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 ಬಜಾಯ ಬೇನ ಬಜಾಯ ಸುಧ ಬೆಸರಾಯ ಬೇನ ಬಜಾಯ ಬೇನ ಬಜಾಯ ಸುಧ ಬೆಸರಾಯ ಬೇನ ಬಜಾಯ ಸುಧ ಬೇ ಸುಧ ಸುಧ ಬೆಸರಾಯ ಬೇನ ಬಜಾಯ ಸುಧ ಬೆಸರಾಯ ಸುಧ ಬೆಸರಾಯ ಸುಧ ಬೆಸರಾಯ
सुद बिसरा भयो मन आलेरी सुन सुन मगन भयो मन आलेरी सुन सुन मगन सुन सुन मगन भयो मन आलेरी दर सन के में लागू सुद बिसराय बीन बजाय ए मगन आ मा सुन सुन मगन भयो आली दर्शन के मिलागू गरवा बीन बजाए सुद बिसराए कौन गाम के आए बरवा बीन बजाए बीन बजाए ಒಂದು ವಚನ ಮಣಿಯ ನೆನೆಸಿ ದಿನವ ಕಳೆಯಬೇಡ. ರಾಗ ಸಂಯೋಜನೆ ಮಾಡಿದವರು ನನ್ನ ತಂದೆ ಮತ್ತು ಗುರುಗಳಾದ ಪಂಡಿತ್ ಡಾಕ್ಟರ್ ನಾಗರಾಜ ಭವಲ್ಲರ್ ಅವರು. ರಾಗ ರಾಗೇಶ್ರೀಯಲ್ಲಿ ಪ್ರಸ್ತುತ ಮಾಡ್ತೇನೆ.
ಕ್ಷಮಿಸಿ ದಿನವ ಕಳೆಯಬೇಡ ಆ ಮಣಿಗ ನೆಣಿಸಿ ದಿನವ ಕಳೆಯಬೇಡ ಮಣಿಯ ಪೂಜಿಸಿ ದಿನವ ಕಳೆಯಬೇಡ ಮಣಿಯ ಪೂಜಿಸಿ ದಿನವ ಕಳೆಯಬೇಡ ಮಣಿಗ ನೆಣಿಸಿ ದಿನವ ಕಳೆಯಬೇಡ ಮಣಿಗ ನೆಣಿಸಿ ದಿನವ ಕಳೆಯಬೇಡ ಕ್ಷಣವಾದರು ನಿಜದ ನೆನಹೆ ಸಾಕು ಕ್ಷಣವಾದರು ನಿಜದ ನೆನಹೆ ಸಾಕು ಕ್ಷಣವಾದರು ನಿಜದ ನೆನಹೆ ಸಾಕು ಕ್ಷಣದೊಳಗಿನ ಅರ್ಧವಾದರು ಕ್ಷಣದೊಳಗಿನ ಅರ್ಧವಾದರು ನಿಜದ ನೆನೆ ಸಾಕು ಕ್ಷಣದೊಳಗಿನ ಅರ್ಧವಾದರು ನಿಜದ ನೆನೆ ಸಾಕು ಬೆಂಕಿಯೊಳಗುಳ್ಳ ಬಿಸಿ ನೀರೊಳಗುಂಟೆ ಬೆಂಕಿಯೊಳಗುಳ್ಳ ಬಿಸಿ ನೀರೊಳಗುಂಟೆ ಗುಹೇಶ್ವರ ಮಣಿಗ ನೆಣಿಸಿ ದಿನವ ಕಳೆಯಬೇಡ ಆ ಮಣಿಗ ನೆಣಿಸಿ ದಿನವ ಕಳೆಯಬೇಡ ಮಣಿಗ ಪೂಜಿಸಿ ದಿನವ ಕಳೆಯಬೇಡ ಮಣಿಗ ನೆಣಿಸಿ ದಿನವ ಕಳೆಯಬೇಡ ದಿನವ ಕಳೆಯಬೇಡ ದಿನವ ಕಳೆಯಬೇಡ ಮುಂದಿನ ಪ್ರಸ್ತುತಿ ಒಂದು ದೇವರನಾಮ ಬಾರೆ ಭಾಗ್ಯದ ನಿಧಿಯೇ ರಾಗ ಯಮನ್ನಲ್ಲಿ ಆಧಾರಿತವಾಗಿರುವಂಥದ್ದು ಇದನ್ನು ರಾಗ ಸಂಯೋಜನೆ ಮಾಡಿದವರು ನನ್ನ ಮತ್ತೋರ್ವ ಗುರುಗಳಾದ ಪಂಡಿತ್ ಮಾಧುಗುಡಿ ಗಾನಭಾಸ್ಕರ ಪಂಡಿತ್ ಮಾಧುಗುಡಿ ಅಮ್ಮ ಬಾರೆ ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಗೆ ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಗೆ ಬಾರೆ ಬಾರೆ ಅಮ್ಮ ಬಾರೆ ಬಾರೆ ಅಮ್ಮ ಬಾರೆ ಬಾರೆ ಕರವೀರ ನಿವಾಸಿನಿ ಬಾರಿ ಬಾರಿಗೂ ಶುಭ ಕೊರು ನಮ್ಮ ಮನೆಗೆ ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಗೆ ಲೋಕ ಮಾತೆಯು ನೀನು
ಲೋಕಮಾತೆಯು ನೀನು ಅಮ್ಮ ಲೋಕಮಾತೆಯು ನೀನು ನಿನ್ನ ತೋಕನಲ್ಲವೇ ನಾನು ಲೋಕಮಾತೆಯು ನೀನು ನಿನ್ನ ತೋಕನಲ್ಲವೇ ನಾನು ಆಕಳು ಕರುವಿನ ಸ್ವೀಕರಿಸುವ ಪರಿ ಆಕಳು ಕರುವಿನ ಸ್ವೀಕರಿಸುವ ಪರಿ ನೀ ಹರುಷದಿ ಕಾಲ ಹಾಕು ನಮ್ಮ ಮನೆಗೆ ಬಾರೆ ಭಾಗದಾನಿದೆ ಕರವೀರ ನಿವಾಸಿನಿಸಿರಿ ನಿಗಮವೆದ್ದೆಳೆ ನೀನು ಅಮ್ಮ ನಿಗಮವೆದ್ದೆಳೆ ನೀನು ಅಮ್ಮ ನಿಗಮವೆದ್ದೆಳೆ ನೀನು ನಿನ್ನ ಪೊಗಳಲಾಪೆನೆ ನಾನು ನಿಗಮವೆದ್ದೆಳೆ ನೀನು ನಿನ್ನ ಪೊಗಳಲಾಪೆನೆ ನಾನು ಮಗನ ಪರಾಧವ ಹಿಡಿದೇಣಿಸದೆ ಮಗನ ಪರಾಧವ ಹಿಡಿದೆಣಿಸದೆ ನೀ ಲಘು ಬಗೆಯಿಂದಲೇ ಪನ್ನಗಬೇಣಿ ಬಾರೆ ಭಾಗದಾನಿದೆ ಕರವೀರ ನಿವಾಸಿನಿಸಿರಿ ಕಡೆಗೂ ನಮ್ಮ ನಿವಾಸ ಕಡೆಗೂ ನಮ್ಮ ನಿವಾಸ ಒಡೆಯ ಅನಂತ ದೃಶ ಒಡೆಯನಿದಲ್ಲಿಗೆ ಮಡದಿ ಬರುವುದು ರೂಢಿಗೂ ಚಿತ್ತವಿದು ನಡಿ ನಮ್ಮ ಮನೆಗೆ ಬಾರೆ ಭಾಗದಾನಿದೆ ಕರವೀರ ನಿವಾಸಿನಿಸಿದೆ ಬಾರೆ ಬಾರೆ ಅಮ್ಮ ಬಾರೆ ಬಾರೆ ಅಮ್ಮ ಬಾರೆ ಬಾರೆ ಕರವೀರ ನಿವಾಸಿನಿ ಬಾರಿ ಬಾರಿಗೂ ಶುಭ ಕೊರು ನಮ್ಮ ಮನೆಗೆ ಬಾರೆ ಬಾಗದಲ್ಲಿದೆಯೇ ಕರವೀರ ನಿವಾಸಿನಿಸಿರಿಗೆ ಕರವೀರ ನಿವಾಸಿನಿಸಿರಿಗೆ ಕರವೀರ ನಿವಾಸಿನಿಸಿರಿ ಕೈಗೆ ಹೊನ್ನುತ್ತಾ
ಹೊನ್ನುತ ಹೊನ್ನುತ ಗುಬ್ಬಿ ಹೊನ್ನುತ ಹೊನ್ನುತ ಗುಬ್ಬಿ ಹೊನ್ನುತ ಹೊನ್ನುತ ಗುಬ್ಬಿ ಹೊನ್ನುತ ಹೊನ್ನುತ ಗುಬ್ಬಿ 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 ಹೊನ್ನುತ ಗುಬ್ಬಿ ಹೊನ್ನುತ ಚಿನ್ಮಯ ಮೂರುತಿ ಚಲುವ ರಂಗನ ಕೈಗೆ ಹೊನ್ನುತ ಗುಬ್ಬಿ 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 ಹೊನ್ನುತ ಗುಬ್ಬಿ ಹೊನ್ನುತ ಚಿನ್ಮಯ ಮೂರುತಿ ಚಲುವ ರಂಗನ ಕೈಗೆ ಹೊನ್ನುತ ಗುಬ್ಬಿ ಗುಬ್ಬಿ ಹೊನ್ನುತ ಹೊನ್ನುತ ಗುಬ್ಬಿ ಹೊನ್ನುತ ಆಗಮವನ್ನು ತಂದು ಜಗಕ್ಕಿತ್ತ ಕೈಗೆ ಆಗಮವನ್ನು ತಂದು ಜಗಕ್ಕಿತ್ತ ಕೈಗೆ ಸಾಗರವ ಮಥಿಸಿ ಸುಧೆ ತಂದ ಕೈಗೆ ಸಾಗರವ ಮಥಿಸಿ ಸುಧೆ ತಂದ ಕೈಗೆ ತೂಗಿ ಮಾತಾಡುವ ಸ್ಥೂಲ ಕಾಗನ ಕೈಗೆ ತೂಗಿ ಮಾತಾಡುವ ಸ್ಥೂಲ ಕಾಗನ ಕೈಗೆ ಸಾಗರಪತಿ ನರಸಿಂಹನ ಕೈಗೆ 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 ತಾ ಗುಬ್ಬಿ ತಾತ ಗುಬ್ಬಿ ಹೊನ್ನುತ ಗುಬ್ಬಿ ಹೊನ್ನುತ ಹೊನ್ನುತ ಗುಬ್ಬಿ ಗುಬ್ಬಿ ಬಲಿಯ ದಾನವ ಬೇಡಿ ಕೊಂಡಂಥ ಕೈಗೆ ಬಲಿಯ ದಾನವ ಬೇಡಿ ಕೊಂಡಂಥ ಕೈಗೆ ಬಲಿಯ ದಾನವ ಬೇಡಿ ಕೊಂಡಂಥ ಕೈಗೆ ಬಲಿಯ ದಾನವ ಬೇಡಿ ಕೊಂದಂಥ ಕೈಗೆ ಛಲದಿಂದ ಕ್ಷತ್ರಿಯರ ಆಳಿದಂಥ ಕೈಗೆ ಛಲದಿಂದ ಕ್ಷತ್ರಿಯರ ಆಳಿದಂಥ ಕೈಗೆ ಗೆಲವಿಂದ ವಿಭೀಷಣಗೆ ಅಭಯವಿತ್ತ ಕೈಗೆ ಗೆಲವಿಂದ ವಿಭೀಷಣಗೆ ಅಭಯವಿತ್ತ ಕೈಗೆ ಬಲು ಬೆಟ್ಟ ಬೆರಳಲ್ಲೇ ಹೊತ್ತಂತ ಕೈಗೆ ತಾ ಗುಬ್ಬಿ ತಾತ ಗುಬ್ಬಿ ಹೊನ್ನುತ ಗುಬ್ಬಿ 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 ಹೊನ್ನುತ ಗುಬ್ಬಿ ಹೊನ್ನುತ ಪತಿವ್ರತೆಯರ ವ್ರತವ ಪತಿವ್ರತೆಯರ ವ್ರತವ ಅಳಿದಂಥ ಕೈಗೆ ಪತಿವ್ರತೆಯರ ವ್ರತವ ಅಳಿದಂಥ ಕೈಗೆ ಪತಿವ್ರತೆಯರ ವ್ರತವ ಅಳಿದಂಥ ಕೈಗೆ ಪತಿವ್ರತೆಯರ ವ್ರತವ ಅಳಿದಂಥ ಕೈಗೆ ಹಿತವಾಜಿಯನೇರಿ ಮರ್ದಿಸಿದ ಕೈಗೆ ಹಿತವಾಜಿಯನೇರಿ ಮರ್ದಿಸಿದ ಕೈಗೆ ಪತಿ ಶಿರೋಮಣಿ ಲಕ್ಷ್ಮಿ ಕಾತನ ಕೈಗೆ ಹೊನ್ನುತ ಹೊನ್ನುತ ಕಾಂತನ ಕೈಗೆ ಪತಿ ಶಿರೋಮಣಿ ಲಕ್ಷ್ಮೀಕಾಂತನ ಕೈಗೆ ಪತಿ ಶಿರೋಮಣಿ ಲಕ್ಷ್ಮೀಕಾಂತನ ಕೈಗೆ ಚತುರ ಹೆಳವನ ಕಟ್ಟೆ ರಂಗನ ಕೈಗೆ ತಾ ಗುಬ್ಬಿ ತಾತ ಗುಬ್ಬಿ ಹೊನ್ನುತ ಗುಬ್ಬಿ 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 ಹೊನ್ನುತ ಗುಬ್ಬಿ ಹೊನ್ನು
ರಂಗನ ಕೈಗೆ ಚಲುವ ರಂಗನ ಕೈಗೆ ಚಲುವ ರಂಗನ ಕೈಗೆ ಹೊನ್ನುತ್ತ ಗುಬ್ಬಿ ಹೊನ್ನುತ್ತ ಗುಬ್ಬಿ ಹೊನ್ನುತ್ತ ಗುಬ್ಬಿ ಹೊನ್ನುತ್ತ ತಂದೆ ನೀನು ತಾಯಿ ನೀನು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಬಂಧು ನೀನು ಬಳಗ ನೀನು ತಂದೆ ನೀನು ತಾಯಿ ತಾಯಿ ನೀನು ಬಂಧು ನೀನು ಬಳಗ ನೀನು ಬಂಧು ನೀನು ಬಳಗ ನೀನು ತಂದೆ ನೀನು ತಾಯಿ ನೀನು ಎನಗೆ ನೀನಲ್ಲದೆ ಎನಗೆ ನೀನಲ್ಲದೆ ಬೇರಾರು ಇಲ್ಲವಯ್ಯ ಎನಗೆ ನೀ ಇಷ್ಟು ಹೊತ್ತಿನವರೆಗೆ ಸಮಯ ತುಂಬ ಆದರೂ ತಾವೆಲ್ಲ ಕೂತು ಕೇಳಿ ನನಗೆ ಆಶೀರ್ವಾದ ಮಾಡಿದಿರಿ. ನಿಮಗೆ ಹೃದಯಪೂರ್ವ ನಮಸ್ಕಾರಗಳು. ಹೀಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಸ್ವರಸಂಕುಲ ಸಂಗೀತ ಸಮಿತಿ ಮತ್ತೊಮ್ಮೆ ಧನ್ಯವಾದಗಳು. ಭೈರಪ್ಪ ಸರ್, ತಮಗೂ ಮತ್ತೊಮ್ಮೆ ಧನ್ಯವಾದಗಳು.